ನಮಸ್ತೆ ಗೆಳೆಯರೆ, ಇತ್ತೀಚೆಗೆ ಕಮರ್ಷಿಯಲ್ ವೆಹಿಕಲ್ ಏನು ಫೈನಾನ್ಸ್ ಇದು ಲೋನ್ ಸಿಸ್ಟಮ್ಗಳೇನಿದೆ ಅದು ತುಂಬಾ ಬದಲಾಗ್ತಾ ಇದೆ. ಸೊ ಲಾರಿ ಅಥವಾ ಯಾವುದಾದ್ರೂ ಕಮರ್ಷಿಯಲ್ ವೆಹಿಕಲ್ಸ್ ನಮ್ಮ ಕ್ಯಾಂಟ್ರಿಂದ ಹಿಡಿದು ಕಮರ್ಷಿಯಲ್ ವೆಹಿಕಲ್ಸ್ ಎಲ್ಲಿವರೆಗೆ ಬರುತ್ತೋ ಅಲ್ಲಿವರೆಗೆ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ ಅವರಿಗೆಲ್ಲ ಕೆಲವೊಂದಿಷ್ಟು ವಿಷಯಗಳು ತಿಳಿದಿರಬೇಕಾದ್ದು ಅನಿವಾರ್ಯ. ನೋಡಿ, ಫಸ್ಟ್ ನಾವು ಏನು ಲೋನ್ಗೆ ಅಪ್ಲೈ ಮಾಡ್ತೀವಲ್ಲ, ಅಪ್ಲೈ ಮಾಡುವಾಗ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ತಿಳ್ಕೊಳ್ಬೇಕಾದ್ದು ನಮ್ಮ ಜವಾಬ್ದಾರಿ ಇರ್ತದೆ. ಯಾವ ರೀತಿ ಕಂತಿನ ವಿಧಾನ ಹೋಗುತ್ತೆ, ಯಾವ ರೀತಿ ಕಂತಿನ ಏನು ಸ್ಟ್ರಕ್ಚರ್ ಇರುತ್ತೆ, ಫ್ಲೋಟಿಂಗ್ ಇಂಟ್ರೆಸ್ಟಾ, ಇಂಟ್ರೆಸ್ಟ್ ರೇಟ್ಗಳನ್ನು, ಮತ್ತು ಒಂದೇ ಲೆಕ್ಕ ಇ ಎಮ್ ಐ ಮಾಡಿಕೊಂಡ್ರೆ ಯಾವ ರೀತಿ ಬಡ್ಡಿ ಬರುತ್ತೆ, ಇ ಎಮ್ ಐ ಒಂದು ಮಿಸ್ ಮಾಡಿಕೊಂಡ್ರೆ ಎಷ್ಟು ಪರ್ಸೆಂಟೇಜ್ ಡ್ಯೂ ಚಾರ್ಜಸ್ ಬೀಳುತ್ತೆ, ಇದೆಲ್ಲ ಗೊತ್ತಿರಬೇಕಾಗುತ್ತೆ. ಸೊ ಇತ್ತೀಚೆಗೆ ಒಂದು ಘಟನೆ ಆಯಿತು, ಒಂದು 3 ಇನ್ಸ್ಟಾಲ್ಮೆಂಟ್ ಬಾಕಿ ಇಟ್ಟು 4, 5, 6, 7, 8 ಈ ಥರ ಇನ್ಸ್ಟಾಲ್ಮೆಂಟ್ಗಳನ್ನು ತನ್ನ ಅಕೌಂಟಿಂದ ಕಟ್ ಮಾಡಿಕೊಳ್ತಾ ಹೋದರೂ ಕೂಡ ಒಂದು ವರ್ಷ ಬಿಟ್ಟು ನೋಡುವಾಗ 3 ಇ ಎಮ್ ಐಗೆ ಬಿದ್ದಿರೋ ಫೆನಾಲ್ಟಿ 1 ಇ ಎಮ್ ಐಗಿಂತಲೂ ಜಾಸ್ತಿ. ಅಂದರೆ ಫಾರ್ ಎಕ್ಸಾಂಪಲ್, 1.5 ಲಕ್ಷದ ಹಾಗೆ 3 ಇ ಎಮ್ ಐ ಇದ್ದರೆ ಇನ್ನೊಂದು ಇ ಎಮ್ ಐ ಆ್ಯಡ್ ಆಗುತ್ತೆ, ಅದಕ್ಕೆ 1.5 ಲಕ್ಷದ ತನಕ ಬಡ್ಡಿನೇ ಬೀಳುತ್ತೆ. ಒಟ್ಟು 3.5 ಲಕ್ಷ ಇ ಎಮ್ ಐ ದುಡ್ಡಾದರೆ 1.5 ಲಕ್ಷ ಪೆನಾಲ್ಟಿ ಸೇರಿ ಟೋಟಲ್ 5 ಲಕ್ಷ ಬಡ್ಡಿ ಆಗುವ ಟೋಟಲ್, ಅಂದರೆ ಏನು ಸಾಲದ ಮೊತ್ತ ಡ್ಯೂ ಅಮೌಂಟ್ ಅಷ್ಟಾಗುವಂಥದ್ದು ನಡೀತಾ ಇದೆ. ಸೊ ಇದು ಎಲ್ಲ ಯಾವುದೇ ಕಾರಣಕ್ಕೂ ಇದರ ಬಗ್ಗೆ ಮಾಹಿತಿ ಇಟ್ಕೊಳ್ಳೋದಿಲ್ಲ. ರೆಗ್ಯುಲರಾಗಿ ಫೈನಾನ್ಸ್ ಕಡೆಯಿಂದ ಫೋನ್ ಬಂದಾಗ ಫೋನ್ ಅಟೆಂಡ್ ಮಾಡಿ ಇ ಎಮ್ ಐಗಳನ್ನು ಅರ್ಧಂಬರ್ಧ ಹಾಕೋದ್ರಿಂದ ಈ ರೀತಿ ಎಲ್ಲ ಸಮಸ್ಯೆ ಉಂಟಾಗ್ತಾ ಇರುವಂಥದ್ದು. ಸೊ ಇದ್ರ ಜೊತೆಗೆ ಕಮರ್ಷಿಯಲ್ ವೆಹಿಕಲ್ ಫೈನಾನ್ಸ್ನಲ್ಲಿ ಟಾಟಾ ಫೈನಾನ್ಸ್ನವರು ಮುಂದಿನ ತಿಂಗಳಿಂದ ಏನು ತಮ್ಮ ಗ್ರಿಡ್ ವ್ಯಾಲ್ಯೂಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಸುದ್ದಿ ಕೂಡ ಬಂದಿದೆ. ಅಂದರೆ ಗ್ರಿಡ್ ವ್ಯಾಲ್ಯೂ ಅಂದರೆ ಒಂದೊಂದು ಗಾಡಿಗಳಿಗೆ ಒಂದೊಂದು ಮಾಡೆಲ್ಗಳಿಗೆ ಅನುಸಾರವಾಗಿ ಇಷ್ಟಿಷ್ಟು ಪರ್ಸೆಂಟೇಜ್ ರೇಟ್ ಅಂತ ಒಂದು ಫಿಕ್ಸ್ ಆಗಿರುತ್ತೆ. ಅದರ ಮೇಲೆ ಒಂದು 80% ಲೋನ್ ಕೊಡುವಂಥದ್ದು. ಅದು ಬೇರೆ ಬೇರೆ ಫೈನಾನ್ಸ್ನವರು ಬೇರೆ ಬೇರೆ ರೀತಿಯ ಗ್ರಿಡ್ ವ್ಯಾಲ್ಯೂಗಳನ್ನು ತಮ್ಮ ವೆಬ್ಸೈಟ್ನಲ್ಲಿ ಹಾಕಿಕೊಂಡಿರ್ತಾರೆ. ಅದರ ಪ್ರಕಾರ ನಮಗೇನು ಲೋನ್ ಸ್ಯಾಂಕ್ಷನ್ ಮಾಡುವಂಥ ಮ್ಯಾನೇಜರ್ಗಳು ಲೋನ್ ಕೊಡುವಂಥದ್ದು. ಸೊ ಅವರ ಸ್ವಂತ ಅಭಿಪ್ರಾಯದಿಂದ ಲೋನ್ ಕೊಡೋದಲ್ಲ, ಕಂಪ್ನಿ ಏನು ಹೇಳುತ್ತೆ, ಫಾರ್ ಎಕ್ಸಾಂಪಲ್ ಶ್ರೀರಾಮ್ ಆಗಲಿ, HDFC ಆಗಲಿ, ICICI ಬ್ಯಾಂಕ್ ಆಗಲಿ, ಅಥವಾ ಯಾವುದೇ ಫೈನಾನ್ಸ್, ಚೋಳಮಂಡಲಂ ಆಗಲಿ, ಮಣಪ್ಪುರಂ ಆಗಲಿ, ಟಾಟಾ ಫೈನಾನ್ಸ್ ಆಗಲಿ, ಯಾರೇ ಆಗಲಿ, ಲಾರಿಗಳಿಗೆ, ಟ್ರಕ್ಗಳಿಗೆ, ಟ್ರೈಲರ್ಗಳಿಗೆ, ಕ್ಯಾಂಟರ್ಗಳಿಗೆ ಲೋನ್ ಕೊಡುವಾಗ ಅದರದ್ದೇ ಆದ ಸೆಕೆಂಡ್ ಹ್ಯಾಂಡ್ ಗಾಡಿಗಳಿಗೆ ಒಂದು ಗ್ರಿಡ್ ವ್ಯಾಲ್ಯೂ ಅಂತ ಇರುತ್ತೆ, ಒಂದು ಮೌಲ್ಯ ಅಂತ ಇರುತ್ತೆ. ಆ ಬೇಸಿಸ್ನ ಮೇಲೆ 80% 75% 90% 100% ಕೆಲವೊಂದು ಸಲ ಕೊಡುವಂಥದ್ದು. ಸೊ ಈ ವ್ಯಾಲ್ಯೂವನ್ನು ಟಾಟಾ ಫೈನಾನ್ಸ್ ಮುಂದಿನ ತಿಂಗಳಿಂದ ಸ್ವಲ್ಪ ಕಮ್ಮಿ ಮಾಡ್ತಾ ಇದೆ ಅಂತ ಹೇಳುವಂಥ ಒಂದು ಸುದ್ದಿ ಬರ್ತಾ ಇದೆ. ಸೊ ಅದು ಬೇರೆ ಎಲ್ಲ ಫೈನಾನ್ಸ್ಗಳು ಕೂಡ ಅದನ್ನು ಫಾಲೋ ಮಾಡ್ಬೋದು, ಯಾಕಂದರೆ ಟಾಟಾ ಫೈನಾನ್ಸ್ ಲೀಡಿಂಗ್ ಫೈನಾನ್ಸ್ ಆಗಿರ್ತದೆ. ಆಮೇಲೆ ಲೋನ್ ಗಾಡಿ ಪರ್ಚೇಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟವೂ ಆಗ್ಬೋದು ಬೇರೆಯವರಿಗೆ, ಅಥವಾ ಗಾಡಿಗಳ ವ್ಯಾಲ್ಯೂ, ಸೆಕೆಂಡ್ ಹ್ಯಾಂಡ್ ಗಾಡಿಗಳ ರೇಟ್ ಕೂಡ ಕಮ್ಮಿ ಆಗ್ಬೋದು ಇದರಿಂದ. ಇದೆರಡೂ ಕೂಡ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಗ್ರಿಡ್ ವ್ಯಾಲ್ಯೂ ಕಮ್ಮಿ ಆದಾಗ ಏನಾಗುತ್ತೆ, ಬೈ ಮಾಡುವವನಿಗೆ ಜಾಸ್ತಿ ಕ್ಯಾಶ್ ಹಾಕಬೇಕಾಗತ್ತೆ. ಜಾಸ್ತಿ ಕ್ಯಾಶ್ ಹಾಕಲಿಕ್ಕೆ ಹೋಗುವಾಗ ಆತನಿಗೆ ಅದು ಅಗತ್ಯ, ಅಂದರೆ ಅವನಿಗೆ ಅಫೋರ್ಡಬಲ್ ಆಗೋದಿಲ್ಲ. ಸೊ ಗಾಡಿ ತಗೊಳ್ಳುವ ಕಡಿಮೆ ಕ್ಯಾಶ್ ಇಟ್ಕೊಂಡಿರ್ತಾನೆ, 1 ಲಕ್ಷ 2 ಲಕ್ಷ 5-6 ಲಕ್ಷ ಯಾರು ಕ್ಯಾಶ್ ಹಾಕಕ್ಕೆ ಹೋಗಲ್ಲ, ಎಲ್ಲ ಲೋನ್ ಕಡೆಗೆ ಹೋಗ್ತಾರೆ. ಸೊ ಆ ದೃಷ್ಟಿಕೋನದಿಂದ ಗ್ರಿಡ್ ವ್ಯಾಲ್ಯೂ ಕಮ್ಮಿ ಮಾಡಿದರೆ ಫೈನಾನ್ಸ್ಗಳು ಲಾರಿ ಮಾಲಕರಿಗೆ ಕಷ್ಟ ಆಗ್ಬೋದು, ಯಾಕಂದರೆ ಇರೋ ಲಾರಿಗಳನ್ನು ಸೇಲ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಕಡಿಮೆ ರೇಟ್ ಬರ್ಬೋದು, ಅಥವಾ ಕಡಿಮೆ ರೇಟಿಗೆ ಕೇಳ್ಬೋದು ತಗೊಳ್ಳುವವ, ಇಲ್ಲ ಸೇಲ್ ಆಗದೆ ಬಾಕಿ ಆಗ್ಬೋದು. ಅಥವಾ ಬೈ ಮಾಡೋ ಲಾರಿ ಮಾಲಕರಿಗೆ, ಅಂದರೆ ಖರೀದಿ ಮಾಡೋ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನು ಖರೀದಿ ಮಾಡೋ ಮಾಲಕರಿಗೆ ಏನಾಗ್ಬೋದು ಅಂತ ಹೇಳಿದರೆ ಲೋನ್ ಕಮ್ಮಿ ಸಿಗೋದ್ರಿಂದ ಗಾಡಿಗಳನ್ನು ಬೈ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಈ ಎರಡೂ ಸಾಧ್ಯತೆಗಳನ್ನು ಮುಂದಿನ ದಿನಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಇದೆರಡು ಪಾಯಿಂಟ್ಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮುಖ್ಯವಾಗಿ ಕಂತುಗಳನ್ನು, ಸಾಲದ ಕಂತುಗಳನ್ನು ಸರಿಯಾದ ಸಮಯಕ್ಕೆ ಪಾವತಿ ಮಾಡದೇ ಇದ್ದಲ್ಲಿ ಅದಕ್ಕೆ ಬೀಳುವಂಥ ಓವರ್ ಡ್ಯೂ ಚಾರ್ಜಸ್ಸು ತುಂಬ ಅಧಿಕ ಆಗಿರ್ತದೆ. ಈಗ ಕಳೆದ ಒಂದು 5-6 ತಿಂಗಳಿಂದ 1 ಲಕ್ಷಗಿಂತಲೂ ಮೇಲೆ 1 ಲಕ್ಷದ ಗಾಡಿ ಕಂತುಗಳನ್ನು ಇರುವಂಥ ಗಾಡಿಗಳಿಗೆ 1 ಲಕ್ಷಗಟ್ಟಲೆ ಓವರ್ ಡ್ಯೂ ಚಾರ್ಜಸ್ಗಳನ್ನು ಹಾಕ್ತಾ ಇದ್ದಾರೆ. ಇದು ಲಾರಿ ಮಾಲಕರ ಮೇಲೆ ಒಂದು ರೀತಿಯ ದಬ್ಬಾಳಿಕೆನೂ ಹೌದು, ಇದಕ್ಕೆ ಯಾವ ರೀತಿ ಕಾನೂನು ಸಪೋರ್ಟ್ ಆಗಿ ಅವರಿಗೆ ನಿಂತಿದೆ, ಅದಕ್ಕೆ ಯೂಸ್ ಮಾಡಿಕೊಂಡಿರುವಂತಹ ಏನು ಕಾನೂನು ಕಾಯ್ದೆ ಯಾವುದು ಅಂತ ಹೇಳುವಂಥದ್ದನ್ನು ನಾವು ಕೂಡ ಗಮನಿಸ್ತಾ ನೋಡಬೇಕಾಗುತ್ತೆ. ಇಲ್ಲಾಂದರೆ ಲಾರಿ ಮಾಲಕರಿಗೆ ಸುಮ್ಮನೆ ಅನ್ಯಾಯ ಆದಂತಾಗುತ್ತೆ ಅಂತ ಹೇಳುವಂಥದ್ದು ಈ ಇವತ್ತಿನ ವಿಡಿಯೋದ ಉದ್ದೇಶ. ಸೊ ಇಂಥ ವಿಚಾರಗಳಲ್ಲಿ ಗಮನವಿಟ್ಟು ನೋಡ್ತಾ ಇರಿ. ಮತ್ತು ಸೆಕೆಂಡ್ ಹ್ಯಾಂಡ್ ಏನು ಟ್ರಕ್, ಯೂಸ್ಡ್ ಟ್ರೈಲರ್, ಟ್ರಕ್, ಕ್ಯಾಂಟರ್ ಮತ್ತು ಟ್ರಾಲಿಗಳಿಗಾಗಿ
ನನ್ನನ್ನು ಕೂಡ ನೀವು ನೇರವಾಗಿ ಸಂಪರ್ಕ ಮಾಡ್ಬೋದು, ಇಲ್ಲಿ ನಂಬರ್ ಕೊಟ್ಟಿರ್ತೇನೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ತೆ, ಟಾಟಾ, ಬಾಯ್.